Bunda KSRTC in de gudeda. Woo! En bag or riding jacket ella kombidira seri hmm aya gorgunta palle full jam alle aago idu ardakarda time est bega bande gotha nanu gorgunta palle idra ella time waste aitu ನಮಸ್ಕಾರ ಸ್ನೇಹಿತರೆ ಇನ್ನೊಂದು ವಿಡಿಯೋಗೆ ಸುಸ್ವಾಗತ ಸೊ ನೋಡಿದ್ರಲ್ಲ ಪಾರ್ಲೆ ಜೆಟ್ಟೋಲ್ಲು ನಮ್ದು ರೆಗ್ಯುಲರ್ ಸೂಪರ್ ಬೈಕ್ ಸ್ಟಾಪ್ ಇದು ಸೂಪರ್ ಬೈಕ್ ಹೋಗೋ ಮೀಟಪ್ ಲೊಕೇಶನ್ ಇವತ್ತು ಇಲ್ಲಿ ಮೀಟ್ ಆಗಿದ್ವಿ ಗೌತಮ್ ಲಾಸ್ಟ್ ರೈಡಲ್ಲ ನೋಡಿದ್ರಲ್ಲ ಸೊ ನಾವು ಈಗ ಟೈಮ್ ಆಗಿದೆ ಆ್ಯಕ್ಚುಲಿ ಒಂದೂವರೆ ಆಗಿದೆ ಮಧ್ಯಾಹ್ನ ಸೊ ಗ್ರೂಪಲ್ಲಿ ಹಂಗೆ ಮೆಸೇಜ್ ಹಾಕಿರು ಶಾರ್ಟ್ ರೈಡ್ ಹೋಗೋಣ ಬರ್ತೀರಾ ಫ್ರೀ ಇದ್ದೀರಾ ಅಂತ ಹಂಗಾಗಿ ನಾನು ಫ್ರೀನೇ ಇದ್ದೆ ಹೋಗೋಣ ಅಂತ ವಾಟ್ ವೇ ಈಗ ಫಸ್ಟು ನಾವು ಇಲ್ಲಿ ನಾವಿಬ್ಬರೇ ಹೋಗ್ತಿದ್ವಿ ಬಟ್ ಅಲ್ಲಿಂದ ರುದ್ರೇಶ್ ಎಲ್ಲ ಜಾಯಿನ್ ಆಗ್ತಾರೆ ನಮ್ಮ ಗ್ರೂಪ್ ಅಡ್ಮಿನ್ನು ಫಸ್ಟು ಶಂಕರೇಶ್ವರ ಬೆಟ್ಟ ಅಂತ ಹೋಗ್ತಾ ಇದ್ವಿ ಕುಣಿಗಲ್ ಹತ್ರ ಸೊ ಅಲ್ಲಿಂದ ಮತ್ತೆ ಇನ್ನೂ ಬೇರೆ ಪ್ಲ್ಯಾನ್ಸ್ ಇದೆ ಮೂರು ಲೊಕೇಶನ್ ಏನೋ ಪ್ಲ್ಯಾನ್ ಮಾಡಿದ್ದಾರೆ ಸೊ ಫಸ್ಟು ಇದು ಹೋಗೋಣ ಆನ್ ದ ವೇ ನೋಡೋಣ ಏನಾಯ್ತರ ಹೇಳ್ತೀನಿ ಈಗ ಇಲ್ಲಿಂದ ಮುಂದೆ ಹೋಗಿ ನಾವು ನಮ್ಮ ನೆಲ್ಬಂಗ ಲೆಫ್ಟ್ ತೊಗೊತೀವಿ ರೆಗ್ಯುಲರ್ ರೂಟು ನಮ್ಮ ಯಾವುದು ಧ್ರುವತಾರೆ ರೂಟೇ ತೊಗೋತೀವಿ ಬಟ್ ಕುಣಿಗಲ್ ಹತ್ರ ಲೆಫ್ಟ್ ತೊಗೋಬೇಕು ಈಗ ಇದರಲ್ಲಿ ಬೋರ್ ಹೊಡೆಯುತ್ತೆ ಗೊತ್ತಲ್ವಾ ಈ ಹೈವೇ ಅಲ್ಲಂತೂ ಸಾಕತ್ತು ಬೋರ್ ಆಗುತ್ತೆ ನಿಧಾನ ಓಡಿಸೋಕ್ಕೆ ನೋಡಿ ಯಾರ ಬಿರ್ರಿ ಜಾಮ್ ಆಗೋಗಿದೆ ಅದೇನಕ್ಕೆ ಇಷ್ಟೊಂದು ಜಾಮ್ ಆಗಿದೆಯೋ ಗೊತ್ತಿಲ್ಲ ಸ್ವಲ್ಪ ದೂರ ಬಂದ್ವಿ ಪಾರ್ಲೆಜಿ ಟೋಲಿಂದ ಫುಲ್ ಜಾಮ್ ಆಗೋಗಿದೆ ಆಲ್ಮೋಸ್ಟ್ 1 ಕಿಲೋಮೀಟರ್ ಅಂದ್ಕೊಳ್ಳಿ ಅವಾಗಿಂದ ಲೆಫ್ಟಲ್ಲೇ ಒಂಚೂರೆ ನೋಡ್ಕೊಂಡು ನೋಡ್ಕೊಂಡು ಬರ್ತಾ ಇದ್ದೀವಿ ತುಂಬ ಜಾಮ್ ಆಗಿದೆ ಮೇ ಬಿ ಆಕ್ಸಿಡೆಂಟ್ ಏನು ಆಗೋಗಿದೆಯಾ ಆಂಬ್ಯುಲೆನ್ಸ್ ಸೌಂಡ್ ಬೇರೆ ಬರ್ತಾ ಇದೆ ಅಯ್ಯಯ್ಯೋ ಗುರು ಬಿ ಬಿ ಎಂ ಪಿ ಗಾಡಿ ಪಕ್ಕದಲ್ಲಿ ಡಂಪು ಗಾಡಿ ಅಯ್ಯೋ ವಾಸನೆ ಸೆಂಟ್ರಲ್ ಇದೆ ಬಟ್ ಆಂಬ್ಯುಲೆನ್ಸು ಜಾಮ್ ಎಲ್ಲ ಇದೆ ಏನಕ್ಕೆ ಇಷ್ಟೊಂದು ಜಾಮು ಮೊದಲೇ ನೋಡ್ಕೊಂಬಿಟ್ಟಿದ್ರೆ ಸರ್ವಿಸ್ ಬಿಡಲಾದ್ರೆ ಹೋಗ್ಬಿಡ್ಬೋದಿತ್ತು ಏನೋ ಒಂದೋ ಎರಡೋ ಒಂದು ಗಾಡಿ ಏನಾರೂ ಆಗಿರುತ್ತೆ ಪಕ್ಕ ಅದರಿಂದ ಫುಲ್ ಜಾಮ್ ಆಗಿರುತ್ತೆ ಡೌಟೇ ಇಲ್ಲ ಬಿಸಿ ಅಪ್ಪ ಅಯ್ಯಯ್ಯೋ ಮಧ್ಯಾಹ್ನ ಬೇರೆ ಇನ್ನು ಊಟ ಬೇರೆ ಮಾಡಿಲ್ಲ ನಾನು ಏನಾಗಿದೆ ಗುರು ಇಲ್ಲ ಎಲ್ಲ ಏನೋ ಆದಂಗಿದ ಬನ್ರ ಬನ್ರ ಅಲ್ಲ ಲೆಫ್ಟಿಗೆ ಬನ್ರ ಆಂಬ್ಯುಲೆನ್ಸ್ ಜಾಗ ಬಿಡ್ರ
ಯಾ ಕೆಎಸ್ಆರ್ಸಿ ಕೆಟ್ಟೋದಂಗಿದೆ ಅಷ್ಟೇ. ಓ ಇಲ್ಲ ನಾವು ಕೂತ್ಕೊಂಡವ್ರ ಅದ ಯಾರ್ಯಾರು ಹಾಂ ಹಾಂ ಇನೋವಾ ಓ ಹಿಂದೆ ಮುಂದೆ ಕೆ ಎಸ್ ಆರ್ ಟಿ ಸಿ ಹಿಂದೆ ಕೂತಿದೆ. ಓ ಈ ಟ್ರಕ್ಕು ಕೂತವ್ರೆ ಇಷ್ಟಕ್ಕೆ ನೋಡಿ ಎಷ್ಟು ಜಾಮ್ ಆಗತ್ತೆ. ಹಿಂದೆ ಮುಂದೆ ಎರಡಕ್ಕೂ ಸೆಂಟ್ರಲ್ ಸಿಗಾಕೊಂಬಿಟ್ಟವನ್ನ ಇನೋವ ಕಕ್ಕಿಲ್ಲ ಯಾರಿಗೇನು ಆಗಿಲ್ಲ. ಯಾವಾಗ ಅಷ್ಟು ಆಕ್ಸಿಡೆಂಟ್ಸಲ್ಲಿ ಇಂಪಾರ್ಟೆಂಟು ಮನುಷ್ಯ ಇಂಪಾರ್ಟೆಂಟ್ ಅಷ್ಟೇ. ಗಾಡಿ ಹೋದ್ರೆ ಹೋದ್ರೆ ಮತ್ತೆ ತಗೊಬೋದು. ಜನ ನೋಡ್ ನೋಡಕ್ಕೇನೆ ಸ್ಲೋ ಮಾಡಿ 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 ಜಾಮ್ ಆಗತ್ತ. ಏನ್ ಮಾಡ್ತೀರಾ? ನಾನು ಏ ಆಂಬ್ಯುಲೆನ್ಸ್ ಸೌಂಡ್ ನೋಡಿ ನಾನು ಹಂಗೆ ಅನ್ಕೊಂಡೆ. ಜನ ಅರ್ಧಕರ್ಧ ನೋಡೋಕ್ಕೋಸ್ಕರನೇ ಸ್ಲೋ ಮಾಡ್ತಾರೆ. 1 ಕಿಲೋಮೀಟರ್ ಜಾಮ್ ಆಗಿದೆ. ಅಯ್ಯೋ ಸ್ವಾಮಿ. ಆ ಆಂಬ್ಯುಲೆನ್ಸ್ ಬಂದಿದ್ದಕ್ಕೂ ಜಾಮ್ ಆಗಿದ್ದಕ್ಕೂ ನೋಡಿದ್ರೆ ಏನೋ ಆಗ್ಬಿಟ್ಟಿದೆ ಅನ್ಕೋಬೇಕು. ಸೊ ಲಾಸ್ಟ್ ಟೈಮ್ ಧ್ರುವ ತಾರಾಗೆ ಹೋಗ್ಬೇಕಾದ್ರೆ ಜಾಸ್ತಿ ತೋರ್ಸೋಕ್ಕಾಗಿಲ್ಲ. ಈ ಸರಿ ತೋರಿಸ್ತೀನಿ ನೋಡಿ. ಹಾಸನ ಹೈವೇಲಿ ಕೆರೆ ತುಂಬಿ ಹರಿತಾ ಇರೋದು. ಸಖತ್ತಾಗಿದೆ ಜಾಗ. ಸೊ ಇಲ್ಲೊಂದು ವಾಟರ್ ಫಾಲ್ಸ್ ನೋಡಿ ಸ್ಟಾಪ್ ಮಾಡಿದ್ವಿ. ನೀವು ಲಾಸ್ಟ್ ಟೈಮ್ ಉತ್ತಾರ ಹೋಗ್ಬೇಕಾದ್ರೆ ನೋಡಿದ್ರಲ್ಲ ಅದೇ ವಾಟರ್ ಫಾಲ್ಸ್ ಇದೆ. ಅದೊಂಥರ ತೋರಿಸೋಕ್ಕಾಗಿಲ್ಲ. ಗೂಗಲ್ ಚೆಕ್ ಮಾಡಿದೆ ಕೆರೆ ಹೆಸರು ಏನು ಇದೆಯಾ ಅಂತ, ಏನೋ ಕಾಣಲಿಲ್ಲ. ಬಟ್ ಇದು ನಾರಸಂದ್ರ ಅಂತ ಒಂದು ಊರ ಹತ್ರ ಇರೋದು, ಅದೇ ಮುಂದಕ್ಕಿದೆ ಹಳ್ಳಿ ಇದು. ಓಕೆ ಹೋಗೋಣ. ಸೂಪರ್ ಆಗಿದೆ ಮಾತ್ರ, ಒಳ್ಳೆ ವಾಟರ್ ಫ್ಲೋ. ಇಲ್ಲ ನೋಡಿ, ಇದು ಈ ಕಡೆಯಿಂದ ಆ ಕಡೆಗೆ ಹೋಗುತ್ತೆ, ಈ ಕಡೆಯಿಂದ ಆ ಕಡೆಗೆ. ಇಲ್ಲ ನೋಡಿ, ಇಲ್ಲಿ ಇಲ್ಲಿ ಕೆಳಗಡೆ ಓ ಸಕದ ಕಾಣ್ತಿದೆ. ಓಹೋ ಅಲ್ಲಿಂದ ಫ್ಲೋ ಹಿಂಗೆ ಬಂದು ಈ ಕಡೆಯಿಂದ ಆ ಕಡೆಗೆ ಹೋಗುತ್ತೆ. ಅದು ರೈಸರ್ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಹೈಟು. ಇಲ್ಲಾಂದ್ರೆ ಇನ್ನೂ ಒಂದು ಸ್ವಲ್ಪ ಡೌನ್ ಇರುತ್ತೆ. ಅಲ್ಲಿದೆ ನೋಡಿ ರೈಸರು, ಹಾಂ ಇನ್ನೂ ಡೌನ್ ಬರುತ್ತೆ. ಬಟ್ ಚೆನ್ನಾಗಿದೆ, ಲೈಟ್ ವೈಟು. ಸೊ ಸ್ನೇಹಿತರೆ
ನಾನು BMW GS 310 ತೊಗೊಂಡಿದ್ದೀನಿ ಗೌತಮ್ ಅವ್ರದ್ದು. ಫಸ್ಟು ಒಂದು ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಬಿಡಿ, ಚೆನ್ನಾಗಿದೆ. ಓ ಚೆನ್ನಾಗಿದೆ, ಒಳ್ಳೆ ಪವರ್ಫುಲ್ ಇದೆ.